ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪ್ರೀತಿಯ ಜಿವಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಹೊಸದುರ್ಗ ರಾಘು. ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಯ ಜೀವನಾಡಿ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತ ವಾಣಿ ವಿಲಾಸ ಸಾಗರದ ಏನು ಕೋಡಿ ಬಿದ್ದಿರುವಂತ ಈ ಸಣ್ಣ ಈ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ನಿಜವಾಗಲೂ ಇವತ್ತು ತುಂಬಾ ಅತ್ಯಂತ ಒಂದು ವಿಶೇಷವಾದ ದಿನ ಅಂತಲೇ ಹೇಳಬಹುದು. ಸುಮಾರು 88 ವರ್ಷಗಳ ಹಿಂದೆ ಕಂಡಂತ ಒಂದು ಸಂದರ್ಭವನ್ನ ಮತ್ತೆ ಮರುಕಳಿಸುವಂತ ಒಂದು ಪ್ರಸಂಗ ಇವತ್ತು ಇದರಾಗಿದೆ. ಕಾಕತಾಳೀಯವಾಗಿ ಇತಿಹಾಸದ ದಾಖಲೆಗಳನ್ನು ನೋಡಿದಾಗ ಅಂದಿನ ದಿನವೂ ಕೂಡ 1933 ಸೆಪ್ಟೆಂಬರ್ 2ನೇ ತಾರೀಕು ಕೋಡಿ ಬಿದ್ದಿದೆ. ಇವತ್ತು ಕೂಡ 2022 ಸೆಪ್ಟೆಂಬರ್ 2ನೇ ತಾರೀಕು ಕೋಡಿ ಬಿದ್ದಿರೋದ್ರಿಂದ ಇದು ಒಂದು ವಿಶೇಷ ಅಂತಲೇ ಹೇಳಬಹುದು. ಇದು ಜನಗಳಿಗೂ ಕೂಡ ಒಂದು ಸಂತಸವನ್ನ ತಂದಿದೆ ಅಂತಲೇ ಹೇಳಬಹುದು. ಈ ಭಾಗದ ರೈತರಿಗೆ ಮತ್ತು ಎಲ್ಲಾ ರೀತಿಯ ಉದ್ಯಮಿದಾರರಿಗೆ ಇದು ಒಂದು ಫಲಪ್ರದವಾಗಿ ಕಾಣಿಸುವಂತ ಒಂದು ಸಂದರ್ಭ ಇದೀಗ ಎದುರಾಗಿದೆ. ಇದೀಗ ನಮ್ಮ ಜೊತೆ ಇಲ್ಲಿನ ಒಂದು ಸ್ಥಳೀಯ ಪ್ರದೇಶಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂತ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಮತ್ತು ಇಲ್ಲಿನ ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂತ ಸಾರ್ವಜನಿಕರಿದ್ದಾರೆ. ಅದರಲ್ಲಿ ಮಾತನಾಡಿಸ್ತಾ ಇದ್ದೇವೆ. ನಿಜವಾಗಿ ಒಂದು ದೃಶ್ಯ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಯಾಕಂತಂದ್ರೆ 88 ವರ್ಷಗಳ ನಂತರ ಈಗ ಮತ್ತೆ ಅದೇ ಅವಾಗ ಸೆಪ್ಟೆಂಬರ್ 2ನೇ ತಾರೀಕು ಇದೇ ತರ ಕೋಡಿ ಹರಿದಿತ್ತು. ಇವಾಗ ಇದೇ ಸೆಪ್ಟೆಂಬರ್ 2ನೇ ತಾರೀಕು ಕೋಡಿ ಹರಿದ್ರೆ ನಿಜವಾಗಿ ಎಲ್ಲರಿಗೂ ಒಂಥರ ಸಂತೋಷಕರ ಸುದ್ದಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಸ್ಥಳೀಯರನ್ನ ಮಾತನಾಡಿಸ್ತಾ ಇದ್ದಾರೆ. ತಮ್ಮ ಹೆಸರು ಗೊತ್ತಾಗಿಲ್ಲ, ಹೇಳಿ. ತಿಮ್ಮಯ್ಯ ಅವರೇ, ಈ ಬಾರಿ ಈ ಒಂದು ನಮ್ಮ ಜಿಲ್ಲೆಯ ಜೀವನಾಡಿ ವೇದಾವತಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತ ವಾಣಿ ವಿಲಾಸ ಜಲಾಶಯ ಕೋಡಿ ಬಿದ್ದಿದೆ. ಇವತ್ತು ನಿಮಗೆ ಏನು ಆತರ ಆ ಒಂದು ವಿಷಯದಿಂದ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಮಳೆ ಬಂದು ಈಗ ಇತಿಹಾಸದಲ್ಲಿ ನಾವು ಇದೇ ಜೀವನದಲ್ಲಿ ಫಸ್ಟ್ ನೋಡ್ತಿರೋದು, ಜನಕ್ಕೆ ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಸರ್. ನಾವು ಸ್ನೇಹಿತರು ಬಂಧು ಬಳಗ ಎಲ್ಲ ಬಂದಿದ್ದೀವಿ. ಭವ್ಯ ಭಾರತದ ಇತಿಹಾಸದಲ್ಲಿ ಮತ್ತೆಂದು ಅಚ್ಚಳಿಯದೆ ಅಜರಾಮರವಾಗಿ ಉಳಿಯುವ ದಿನ ಸೆಪ್ಟೆಂಬರ್ 2, 2022. ಕಾರಣ ಇಷ್ಟೇ, 88 ವರ್ಷಗಳ ಹಿಂದೆ ಈ ವಾಣಿ ವಿಲಾಸ ಸಾಗರ ಈ ಮಾರಿಕಣಿವೆ ಅಣೆಕಟ್ಟು ಕೋಡಿ ಬಿದ್ದಿರುತ್ತೆ. ಆ ಕ್ಷಣವನ್ನ ಮತ್ತೆ ನಾವು ಕಣ್ ತುಂಬಿಕೊಳ್ಳೋ ದಿನ ಇವತ್ತು ಬಂದಿದೆ. ನಿಜಕ್ಕೂ ಕೂಡ ನಾವೆಲ್ಲ ಪುಣ್ಯವಂತರು, ಇಂಥ ಒಂದು ಸುದಿನವನ್ನು ನಾವು ಕಾಣ್ತಾ ಇದ್ದೀವಿ. ನಾವೆಲ್ಲರೂ ನಿಜವಾಗ್ಲೂ ಕೃತಜ್ಞರಾಗಿರ್ಬೇಕು ಅಂದ್ರೆ ಮೈಸೂರು ರಾಜಮನೆತನಕ್ಕೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು. ಇದೀಗ ನಾವು ಏನು ಈ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿನ ಅಂದಿನ ಕಾಲದ ರಾಜಮನೆತನದ ಏನು ಕೊಡುಗೆ ಏನಿದೆ ಅದನ್ನ ನಮ್ಮ ನೀಲಕಂಠ ಪಟೇಲ್ ರವರು ಇವತ್ತು ನೆನಪಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದನ್ನು ಕೂಡ ನಾವು ಸ್ಮರಣೀಯವಾಗಿ ನಾವು ಆಧರಣೀಯವಾಗಿ ಕಾಣಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಜೊತೆ ಮತ್ತೊಬ್ಬ ಹಿರಿಯರಿದ್ದಾರೆ. ತಮ್ಮ ಹೆಸರು? ತಿಮ್ಮಯ್ಯ ಸರ್. ತಿಮ್ಮಯ್ಯ ತಳವರಟ್ಟಿ ಸರ್. ತಳವಾರಟ್ಟಿ ತಿಮ್ಮಯ್ಯನವರು, ಸಾಕಷ್ಟು ದಿನಗಳಿಂದ ಈ ಭಾಗದಲ್ಲಿ ಓಡಾಡಿರ್ತೀರಿ, ನಿಮ್ಗೆ ಈ ಒಂದು ಸಂದರ್ಭ ಏನನ್ನಿಸ್ತಾ ಇದೆ? ಬಹಳ ಸಂತೋಷ ಅನ್ನಿಸ್ತದೆ. ಬಹಳ ಇತಿಹಾಸ ಸೃಷ್ಟಿ ಮಾಡಿರ್ತೀವಿ ಇವತ್ತು ನಮ್ದು. ಹಾಗೆ ಇನ್ನು ನಾವು ಸಾಕಷ್ಟು ಜನಗಳನ್ನ ನಾವು ಮಾತನಾಡಿಸ್ತಾ ಇದ್ದೇವೆ. ನಮಗೆ ಪೂರ ಸಂತೋಷ ಆಗ್ತೈತೆ. ನಾವು ಚೈಕೆರೆ ತಾಲೂಕಿನಿಂದ ಬಂದು ಗೋಸಿಕೆರೆಯಿಂದ ಬಂದಿದೀವಿ ಸರ್. ವಸ್ತ್ರ ತಾಲೂಕು ನಮ್ದು ಕೊನೆನಹಳ್ಳಿ. ಇಲ್ಲಿ ಅಷ್ಟಿಷ್ಟು ವರ್ಷದಿಂದ ಯಾವ ಕಾಲ ನೋಡಿದಿಲ್ಲ, ಇಡೀ ನಮ್ಮ ಅಪ್ಪಾಜಿ ನಮ್ಮವ್ರು ನೋಡಿಲ್ಲ, 82 ವರ್ಷ ನಮ್ಗೆ ಇತಿಹಾಸದಿಂದ ನೋಡಿಲ್ಲ. ಇಂತಿಷ್ಟ ನೋಡೋಕೆ ಪುಣ್ಯ. ಥ್ಯಾಂಕ್ ಯು, ಧನ್ಯವಾದಗಳು. ಈ ನಮ್ಮ ಸ್ನೇಹಿತರು ಈಗ ನಮ್ಮ ಜೊತೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಜಿಲ್ಲಾಡಳಿತ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ, ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಸಾರ್ವಜನಿಕರ ಹಿತಾಸಕ್ತಿಯಿಂದ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಕೋಡಿ ಬಾಯಿ ಏಳು ಜನ ಕೋಡಿ ಸರ್.
ಪ್ರಿಯ ವೀಕ್ಷಕರೇ, ಈಗಾಗಲೇ ನಾವು ನೋಡ್ತಾ ಇದ್ದೇವೆ ನಮ್ಮ ಈ ವಾಣಿ ವಿಲಾಸ ಸಾಗರದ ಏನು ಕೋಡಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಜನಸಾಗರವನ್ನ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ತಗೊಂಡಿದೆ ಅಂತಲೇ ಹೇಳಬಹುದು. ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಮ್ಮ ಇಲ್ಲಿ ಪಕ್ಕದಲ್ಲೇ ಕೂಡ ಒಂದು ಪೊಲೀಸ್ ಸರಹದ್ದು ವಾಹನವೂ ಕೂಡ ಇದೆ, ಇದರ ಜೊತೆ ಸಿಬ್ಬಂದಿಗಳು ಕೂಡ ಇದ್ದಾರೆ. ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ಜಿಲ್ಲಾಡಳಿತ ತೆಗೆದುಕೊಂಡು ಇವತ್ತು ತುಂಬಾ ಯಶಸ್ವಿಯಾಗಿ ನಮ್ಮ ಏನು ಬರ್ತಕ್ಕಂಥ ಇಲ್ಲಿನ ವೀಕ್ಷಣೆಯನ್ನು ಮಾಡಲಿಕ್ಕೆ ಬರ್ತಕ್ಕಂಥ ವೀಕ್ಷಕರಿಗೆ ಏನು ನಮ್ಮ ಈ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಒಂದು ಸೂಚನೆಯನ್ನು ಕೊಡ್ತಾ ಜಿಲ್ಲಾಡಳಿತ ಕೂಡ ಯಶಸ್ವಿಯಾಗಿ ನಮ್ಮ ಈ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿನ ಒಂದು ಸಾರ್ವಜನಿಕರಿಗೆ ರಕ್ಷಣೆಯನ್ನು ಕೂಡ ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಈಗಾಗಲೇ ನಾವು ವಾಣಿ ವಿಲಾಸ ಸಾಗರದ ಹಿನ್ನೀರಿನಲ್ಲಿ ಏನು ಕೋಡಿ ಬಿದ್ದಿದೆ, ಈ ಕೋಡಿ ಬಿದ್ದಿರತಕ್ಕಂಥ ಈ ಒಂದು ಸ್ಥಳವನ್ನು ನಾವು ಈಗಾಗಲೇ ವೀಕ್ಷಣೆಯನ್ನು ಮಾಡಿದ್ವಿ ಮತ್ತು ಅಲ್ಲಿ ಜನಗಳು ಕೂಡ ಸಾಕಷ್ಟು ಜನ ಸಂಭ್ರಮ ಪಡ್ತಾ ಇದ್ದಾರೆ. ಆ ಸಂಭ್ರಮ ಪಡ್ತಾ ಇರತಕ್ಕಂಥ ಕ್ಷಣಗಳನ್ನು ಕೂಡ ತಮಗೆಲ್ಲರಿಗೂ ತೋರಿಸ್ತಾ ಇದ್ದೀವಿ. ಆ ಒಂದು ಕ್ಷಣವನ್ನು ಸವಿಯಲಿಕ್ಕೆ ಅಂದರೆ ನಮ್ಮ ತಮ್ಮ ಜೀವಿತಾವಧಿಯಲ್ಲಿ ಈ ಒಂದು ಕ್ಷಣವನ್ನು ಸವಿಬೇಕು ಅಂದರೆ ನಾವು ನೋಡಬೇಕು, ಕಣ್ಣಾರಿ ಅದನ್ನು ಅನುಭವಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಪ್ರವಾಸಿಗರು ಅಂದರೆ ಪ್ರವಾಸಿಗರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿನ ನಮ್ಮ ಜಿಲ್ಲೆಯ ಸ್ಥಳೀಯ ಭಾಗದ ಜನಗಳು ಅಂದರೆ ಸಾರ್ವಜನಿಕರು ಬಂದು ಈ ಒಂದು ಕೋಡಿ ಬಿದ್ದಿರುವಂಥ ಒಂದು ಸನ್ನಿವೇಶವನ್ನು ವೀಕ್ಷಣೆಯನ್ನು ಮಾಡಿ ಕಣ್ತುಂಬಿಕೊಳ್ಳಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ಏನು ಈಗ ಸಂದರ್ಭ ಉದ್ಭವವಾಗಿದೆ, ವಾಣಿ ವಿಲಾಸ ಸಾಗರ ಜಲಾಶಯ ಇನ್ನೇನು ತುಂಬುವ ಹಂತದಲ್ಲಿದೆ. ಆ ಒಂದು ವಾಣಿ ವಿಲಾಸ ಸಾಗರ ಜಲಾಶಯ ತುಂಬಿ ಮೈದುಂಬಿ ನಮ್ಮ ಭಾಗದ ಜನರಿಗೆ ಜೀವನಾಡಿಯಾಗಲಿ ಅಂತ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ನಾನು ನಿಮ್ಮ ನೆಚ್ಚಿನ ವಸ್ತ್ರಗರಾಗು ಧನ್ಯವಾದಗಳು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.